ಜಿಲ್ಲೆಯ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ದಶಮಾನೋತ್ಸವ ಕಾರ್ಯಕ್ರಮವು ಗುರುವಾರ ಪುರಭವನದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ದಶಮಾನೋತ್ಸವ ಸಮಾರಂಭ ನಗರದ ಪುರಭವನದಲ್ಲಿ ಗುರುವಾರ ನಡೆಯಿತು. ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಇದರ ದಶಮಾನೋತ್ಸವದ ಪ್ರಯುಕ್ತ ನಡೆದ ಸ್ವರಕುಡ್ಲ ಸಂಗೀತ ಸ್ಪರ್ಧೆಯನ್ನು ಮಂಗಳ ಮ್ಯಾಜಿಕ್ ಸಂಸ್ಥೆಯ ಅಧ್ಯಕ್ಷ ಸ್ವರ್ಣ ಸುಂದರ ಉದ್ಘಾಟಿಸಿ ಮಾತನಾಡಿದರು. ನನಗೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ನನಗೆ ಇಲ್ಲಿ ಬರಲಿಕ್ಕೆ ಒಂದು ಖುಷಿ ಆಗುತ್ತಿರುವುದು ಅಂತ ಹೇಳಿದ್ರೆ, ನಾನು ಒಬ್ಬ ಜಾದೂಗಾರ, ಮ್ಯೂಸಿಷಿಯನ್. ನನಗೆ ಮ್ಯಾಜಿಕ್ಗೆ ಮತ್ತು ಮ್ಯೂಸಿಕ್ಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಹಾಗೆ ಬಹಳ ಸಂಪರ್ಕ, ನಮ್ಮ ಮ್ಯಾಜಿಕ್ ಮತ್ತು ಮ್ಯೂಸಿಕ್ನಲ್ಲಿರುವಂತಹ ಸಂಪರ್ಕದಿಂದಾಗಿ ನಾನು ಇವತ್ತು ಈ ವೇದಿಕೆಯಲ್ಲಿ ನಿಮ್ಮ ಎದುರು ನಿಂತಿದ್ದೇನೆ. ಮುಖ್ಯವಾಗಿ ಈ ಒಂದು ಅವಿನಾಭಾವ ಸಂಬಂಧದಲ್ಲಿಯೇ ನಮ್ಮ ಮ್ಯಾಜಿಕ್ ಕಲೆ ಕೂಡ ಒಂದು ಉನ್ನತ ಮಟ್ಟದಲ್ಲಿ ನಮಗೆ ಪ್ರದರ್ಶನ ಮಾಡಲಿಕ್ಕೆ ಆಗಿದೆ. ಈಗ ನಾನು ಕಾರ್ಯಕ್ರಮ ಮಾಡೋದನ್ನು ನಿಲ್ಲಿಸಿದ್ದೇನೆ. 1972 ಈ ಜಿಲ್ಲೆಯಲ್ಲಿ ಯಾರು ಕೂಡ ಜಾದುಗಾರ ಇಲ್ಲದ ಟೈಮಲ್ಲಿ ನಾನು ಪ್ರದರ್ಶನ ಮಾಡ್ತಿದ್ದೇನೆ. ಈ ಸಂದರ್ಭ ಒಕ್ಕೂಟದ ಅಧ್ಯಕ್ಷ ಜಗದೀಶ್ ಶೆಟ್ಟಿ ಮಾಧ್ಯಮದ ಜೊತೆ ಮಾತನಾಡಿದರು. ದಶಮಾನೋತ್ಸವ ಸಂದರ್ಭದಲ್ಲಿ ನಾವು ದಶ ಕಾರ್ಯಕ್ರಮಗಳನ್ನು ಈ ಕಲಾವಿದರ ಒಕ್ಕೂಟದ ಪರವಾಗಿ ನಾವು ಈ ನಗರದಲ್ಲಿ ನೀಡಬೇಕು, ಮಂಗಳೂರಿನಲ್ಲಿ ಉಡುಪಿಯಲ್ಲಿ ನೀಡಬೇಕು ಎನ್ನುವಂತಹ ದೃಷ್ಟಿಕೋನದಲ್ಲಿ ಈಗಾಗಲೇ ನಾವು 9 ಕಾರ್ಯಕ್ರಮಗಳನ್ನು ಮಂಗಳೂರು ನಗರದಲ್ಲಿ, ಉಡುಪಿಯಲ್ಲಿ ಹಾಗೂ ಪರಿಸರದಲ್ಲಿ ನಾವು 9 ಕಾರ್ಯಕ್ರಮಗಳನ್ನು ಈಗಾಗಲೇ ನೀಡಿ ಈ ದಿವಸ ನಾವು 10ನೆಯ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೇವೆ. 9 ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಸಾಮಾಜಿಕ ಕಳಕಳಿಗೆ ಕಾರ್ಯಕ್ರಮಗಳು ಕೂಡ ಕೂಡಿಕೊಂಡು ಬಂದಿವೆ. ಅಂದರೆ ಈ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು, ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳು, ಸಂಗೀತ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಪ್ರೋತ್ಸಾಹ ನೀಡಬೇಕು ಎನ್ನುವಂತಹ ಕಾರ್ಯಕ್ರಮಗಳು, ಹಾಗೆ ವಿವಿಧ ಶಾಲೆಗಳಲ್ಲಿ ಹೋಗಿ ನಮ್ಮ ಮಾನಸಿಕ ಭಿನ್ನ ಸಾಮರ್ಥ್ಯ ಮಕ್ಕಳಿರಲಿ, ಹಾಗೆ ದೈಹಿಕವಾಗಿ ಅಶಕ್ತರಿರುವಂತಹ ಕ್ಷೇತ್ರದಲ್ಲಿ ಇರಲಿ, ಇಂತಹ ಹಲವಾರು ಸಂಘಟನೆಗಳ ಜೊತೆಗೆ ನಾವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿವೆ. ಈ ವೇಳೆ ಮಹಾನಗರ ಪಾಲಿಕೆ ಸದಸ್ಯ ದಿವಾಕರ್ ಪಾಂಡೇಶ್ವರ್, ವಿಶ್ವಾಸ್ ಬಿಲ್ಡರ್ಸ್ ಮಾಲಕ ಅಬ್ದುಲ್ ರೌಫ್ ಪುತ್ತಿಗೆ, ಪ್ರಧಾನ ಕಾರ್ಯದರ್ಶಿ ಮುರುಳೀಧರ್ ಕಾಮತ್, ತೋನ್ಸೆ ಪುಷ್ಕಳ್ ಕುಮಾರ್, ರಂಜನ್ ದಾಸ್, ಧನುಷ್ ರಾಜ್, ಭಾಸ್ಕರ್ ಬಸೂರು, ಹುಸೇನ್ ಕಾಟಿಪಳ್ಳ, ಮೊಹಮ್ಮದ್ ಇಕ್ಬಾಲ್, ಶರತ್ ಉಚ್ಚಿಲ್, ಕೃಷ್ಣ ಪ್ರಸಾದ್ ಉಪಸ್ಥಿತರಿದ್ದರು.